ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಕನಸು ಕಾಣುತ್ತಿರುವ ಪ್ರತಿಯೊಬ್ಬರಿಗೂ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಕನ್ನಡ ಚಿತ್ರರಂಗದ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸೈ ಎನಿಸಿಕೊಂಡ ನಟಿ, ಕನ್ನಡ ಚಿತ್ರರಂಗದ ಸ್ವೀಟಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಧಿಕಾ ಅಲಿಯಾಸ್ ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ ಅವರ ಜೀವನ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ರಾಧಿಕಾ ಅವರು 12 ನವೆಂಬರ್ 1986 ದೇವರಾಜ್ ಮತ್ತು ಸುರೇಖಾ ದಂಪತಿಗಳ ಮಗಳಾಗಿ ಮಂಗಳೂರಿನಲ್ಲಿ ಜನಿಸುತ್ತಾರೆ. ರಾಧಿಕಾ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಡ್ಯಾನ್ಸ್ ಎಂದರೆ ತುಂಬಾನೇ ಇಷ್ಟ, ಆದ್ದರಿಂದ ಡ್ಯಾನ್ಸ್ ತರಬೇತಿಯನ್ನ ಪಡಿತಾರೆ. 9ನೇ ತರಗತಿ ಓದುತ್ತಿರುವಾಗಲೇ ನೀಲ ಮೇಘ ಶ್ಯಾಮ ಸಿನಿಮಾದಲ್ಲಿ ನಟಿಸುವ ಮೂಲಕ ತಮ್ಮ ನಟನಾ ವೃತ್ತಿಯನ್ನ ಪ್ರಾರಂಭಿಸುತ್ತಾರೆ. ನಂತರ ವಿಜಯ ರಾಘವೇಂದ್ರ ಅವರ ಜೊತೆ ನಿನಗಾಗಿ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ನಟಿಸಿ ಮಿಂಚುತ್ತಾರೆ. ನಿನಗಾಗಿ ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ನಂತರ ಉಲ್ಲಾಲ, ಹುಡುಗಿಗಾಗಿ, ಮಣಿ, ಮನೆಮಗಳು ಹಾಗೂ ತಾಯಿಲ್ಲದ ತಬ್ಬಲಿ ಚಿತ್ರಗಳಲ್ಲಿ ನಟಿಸಿ ಗುರುತಿಸಿಕೊಳ್ಳುತ್ತಾರೆ. ತಾಯಿ ಇಲ್ಲದ ತಬ್ಬಲಿ ಚಿತ್ರದ ಗೌರಿ ಪಾತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ರಾಧಿಕಾ ಅವರು ನಟಿಸಿದ ಸಿನಿಮಾಗಳು ಸತತವಾಗಿ ಬಾಕ್ಸ್ ಆಫೀಸ್ ನಲ್ಲಿ ಸೋಲುತ್ತದೆ. ಇದರಿಂದ ಕನ್ನಡ ಸಿನಿಮಾಗಳ ಜೊತೆಗೆ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲೂ ನಟಿಸಲು ಶುರು ಮಾಡ್ತಾರೆ. ಎಸ್ ಪಿ ಜಗನ್ನಾಥ್ರ ನಿರ್ದೇಶನದ ಆಯಕೈರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಾ ತಮಿಳು ಚಿತ್ರರಂಗದಲ್ಲೂ ಕುಟ್ಟಿ ರಾಧಿಕಾ ಎಂದು ಪ್ರಸಿದ್ಧಿಯನ್ನ ಪಡಿತಾರೆ. ಭದ್ರಾದ್ರಿ ರಾಮುಡು ರಾಧಿಕಾ ಅವರ ಅಭಿನಯದ ಮೊದಲ ತೆಲುಗು ಸಿನಿಮಾ. 3 ಭಾಷೆಗಳಲ್ಲೂ ನಟಿಸುತ್ತಾ ರಾಧಿಕಾ ಜನಪ್ರಿಯ ನಟಿಯಾಗುತ್ತಾರೆ. ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಅವರ ಅಭಿನಯದ ತವರಿಗೆ ಬಾ ತಂಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಸಿನಿಮಾ ದಾಖಲೆ ಬರೆಯುತ್ತೆ. ಲಕ್ಷ್ಮಿ ಪಾತ್ರದಲ್ಲಿ ರಾಧಿಕಾ ಅವರ ಅಭಿನಯಕ್ಕೆ ಮಾರು ಹೋಗದವರಿಲ್ಲ. ನಂತರ ಬಂದ ಅಣ್ಣ ತಂಗಿ ಸಿನಿಮಾವು ಕೂಡ ಸಿನಿ ರಸಿಕರ ಮನವನ್ನ ಗೆಲ್ಲುತ್ತೆ. ಈ ಸಿನಿಮಾಗಳ ಯಶಸ್ಸಿನಿಂದ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗುತ್ತಾರೆ ರಾಧಿಕಾ ಅವರು. ನಂತರ ಉಪೇಂದ್ರ ಅವರ ಜೊತೆ ಆಟೋ ಶಂಕರ, ದರ್ಶನ್ ರ ಜೊತೆ ಮಂಡ್ಯ ಅನಾಥರು ಸಿನಿಮಾಗಳಲ್ಲಿ ನಟಿಸ್ತಾರೆ. ಹಾಗೆ ರವಿಚಂದ್ರನ್ ರ ಜೊತೆ ಹಠವಾದಿ ಸಿನಿಮಾದಲ್ಲೂ ಅಭಿನಯಿಸ್ತಾರೆ. ಜನಪದ ಮತ್ತು ನವಶಕ್ತಿ ವೈಭವ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತವೆ. ಇದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮಿಂಚುತ್ತಿದ್ದ ರಾಧಿಕಾ ಅವರು ಸಿನಿಮಾಗಳಿಂದ 3 ವರ್ಷಗಳ ಕಾಲ ದೂರ ಉಳಿತಾರೆ ಕಾರಣಾಂತರಗಳಿಂದ. ರಾಧಿಕಾ ಅವರು ಶಮಿಕಾ ಎಂಟರ್ಪ್ರೈಸಸ್ ಅನ್ನ ಶುರು ಮಾಡಿ ಯಶ್ ಮತ್ತು ರಮ್ಯಾ ಅಭಿನಯದ ಲಕ್ಕಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡುವ ಮೂಲಕ ಪ್ರೊಡ್ಯೂಸರ್ ಆಗಿ ತಮ್ಮ ಸಿನಿ ಜರ್ನಿಯನ್ನ ಶುರು ಮಾಡ್ತಾರೆ. 2013ರಲ್ಲಿ ತಾವೇ ಪ್ರೊಡ್ಯೂಸ್ ಮಾಡಿದ ಸ್ವೀಟಿ ನನ್ನ ಜೋಡಿ ಎಂಬ ಸಿನಿಮಾದ ಮೂಲಕ ಮತ್ತೆ ಹೀರೋಯಿನ್ ಆಗಿ ರೀಎಂಟ್ರಿ ಕೊಡುತ್ತಾರೆ ಸಿನಿಮಾಗಳಿಗೆ. ನಂತರ ತೆಲುಗಿನಲ್ಲಿ ಅವತಾರಂ ಸಿನಿಮಾದಲ್ಲಿ ನಟಿಸ್ತಾರೆ. ಕನ್ನಡದ ರುದ್ರ ತಾಂಡವ ಮತ್ತು ದಮಯಂತಿ ಸಿನಿಮಾಗಳಲ್ಲಿ ಅಮೋಘವಾಗಿ ನಟಿಸಿ ಮಿಂಚುತ್ತಾರೆ ನಟಿ ರಾಧಿಕಾ ಅವರು. ರಾಧಿಕಾ ಅವರು 26 ನವೆಂಬರ್ 2 ರತನ್ ಕುಮಾರ್ ಅವರನ್ನ ಮದುವೆ ಆಗ್ತಾರೆ. ಕೌಟುಂಬಿಕ ಸಮಸ್ಯೆಗಳಿಂದ ರತನ್ ಕುಮಾರ್ ರಿಂದ ವಿಚ್ಛೇದನವನ್ನ ಪಡೆದುಕೊಳ್ತಾರೆ. ನಂತರ 2010ರಲ್ಲಿ ರಾಧಿಕಾ ಅವರು ಎಚ್ ಡಿ ಕುಮಾರಸ್ವಾಮಿಯವರನ್ನ ಮದುವೆಯಾಗಿರುವ ವಿಷಯವನ್ನ ಬಹಿರಂಗ ಪಡಿಸ್ತಾರೆ. ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಶಮಿಕಾ ಎಂಬ ಮಗಳಿದ್ದಾರೆ. ರಾಧಿಕಾ ಕುಮಾರಸ್ವಾಮಿಯವರು ಮತ್ತಷ್ಟು ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ಕನ್ನಡಿಗರನ್ನ ರಂಜಿಸಲಿ ಎಂದು ಆಶಿಸೋಣ.